ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನಿಸ್ ಕ್ರಿಯೇಟಿವ್ ಕ್ರಿಯೇಟಿವ್ ಚಾನಲ್ಗೆ ಕೈ ಕಾಲುಗಳು ಜೋಮ್ ಹಿಡಿಯಲಿಕ್ಕೆ ಶುರುವಾಗಿದೆ ಇದೆ ನರಗಳಲ್ಲಿ ನೋ ಬರಲಿಕ್ಕೆ ಶುರುವಾಗಿದೆ ಸೆಳೆತ ಹೆಚ್ಚಾಗ್ತಾ ಇದೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗ್ತಾ ಇದೆ ಬೆನ್ನು ಸೊಂಟ ಕೈಕಾಲುಗಳ ಮೂಳೆಗಳಲ್ಲಿ ಸೆಳೆತ ಹೆಚ್ಚಾಗ್ತಾ ಇದೆ ನೋವು ಹೆಚ್ಚಾಗ್ತಾ ಇದೆ ಜಾಯಿಂಟ್ ಪೇನ್ ಹೆಚ್ಚಾಗ್ತಾ ಇದೆ ಕೀಲು ನೋವು ಹೆಚ್ಚಾಗ್ತಾ ಇದೆ ವಾತಕಸ ಉಂಟಾಗ್ತಾ ಇದೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿದೆ ಸರಳ ಉಪಾಯ ಇದೊಂದು ಮನೆಮದ್ದನ್ನು ಮಾಡಿ ನೋಡಿ ನಿಮ್ಮಲ್ಲಿ ಇರುವಂತಹ ಎಲ್ಲ ರೀತಿಯ ಕಾಯಿಲೆಗಳಿಗೂ ಇದು ರಾಮಪಾಣವಾಗಿ ಕೆಲಸ ಮಾಡುತ್ತೆ ದೇಹದಲ್ಲಿ ಒಂದೊಳ್ಳೆ ಎನರ್ಜಿ ಒಂದೊಳ್ಳೆ ಚೈತನ್ಯ ಒಂದು ಒಳ್ಳೆಯ ಹುರುಪು ಹೆಚ್ಚಾಗಲಿಕ್ಕೆ ಇವತ್ತಿನ ಮನೆಮದ್ದು ಖಂಡಿತ ತಿಂಡಿ ವರ್ಕ್ ಆಗುತ್ತೆ ಇನ್ನು ನಮ್ಮ ಶರೀರದ ಯಾವುದೇ ಭಾಗದ ಜಾಯಿಂಟ್ ಪೇಯ್ನ್ ಆಗಿರಲಿ ಮೂಳೆ ಮಸಲ್ಸ್ ನೋವಾಗಿರಲಿ ಕೈ ಕಾಲುಗಳ ನೋವು ಸೋಲ್ ಬರ್ತಾ ಇದೆ ಜೋಮ್ ಹಿಡಿತಾ ಇದೆ ಮರಗಟ್ಟಲಿಕ್ಕೆ ಶುರುವಾಗಿದೆ ರಕ್ತ ಸಂಚಾರ ಸರಿಯಾಗಿ ಆಗ್ತಲೇ ಇರುವಂಥದ್ದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಹೆಚ್ಚಾಗುವಂಥದ್ದು ನರಗಳ ಸೆಳೆತ ಹೆಚ್ಚಾಗುವಂಥದ್ದು ನೋವು ಉಂಟಾಗುವಂಥದ್ದು ಕೈ ಕಾಲುಗಳಲ್ಲಿ ನಡುಕ ಬರುವಂಥದ್ದು ನಿಶಕ್ತಿ ಹೆಚ್ಚಾಗುವಂಥದ್ದು ಸುಸ್ತು ಹೆಚ್ಚಾಗುವಂಥದ್ದು ತಲೆನೋವು ಬರುವಂಥದ್ದು ತಲೆ ಸಿಡಿಯೋ ರೀತಿ ನೋವು ಬರುವಂಥದ್ದು ಇನ್ನೂ ಸ್ವಲ್ಪ ಕೆಲಸ ಮಾಡೋದ್ರೂ ಆಯಿತು ಅಥವಾ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೂ ಆಯಿತು ಮೂಳೆಗಳಲ್ಲಿ ಜಾಯಿಂಟ್ ಪೇಯ್ನ್ ಬರುವಂಥದ್ದು ಮಸಲ್ಸ್ ಪೇಯ್ನ್ ಬರುವಂಥದ್ದು ಕೂತ್ರೆ ನಿಲ್ಲಿಕ್ಕಾಗೋದಿಲ್ಲ ನಿದ್ರೆ ಕೂರ್ಲಿಕ್ಕಾಗೋದಿಲ್ಲ ಈ ರೀತಿ ವಿಪರೀತವಾಗಿ ಮಂಡಿ ನೋವಾಗಿರ್ಬೋದು ಮೂಳೆ ನೋವಾಗಿರ್ಬೋದು ತುಂಬ ವಿಪರೀತವಾಗಿ ಬರುವಂಥದ್ದು ಪದೇ ಪದೇ ವೀಕ್ನೆಸ್ ಹೆಚ್ಚಾಗುವಂಥದ್ದು ನಿದ್ರಾಹೀನತೆ ಉಂಟಾಗುವಂಥದ್ದು ಈ ರೀತಿ ಎಲ್ಲ ಆಗೋದಕ್ಕೆ ಕಾರಣ ಏನು ಜೊತೆಗೆ ಸೂಪರ್ ಆಗಿರುವಂಥ ಮನೆಮದ್ದನ್ನು ಕೂಡ ನೋಡ್ಕೊಂಡು ಬರೋಣ ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಯಾವುದೇ ರೀತಿಯ ಒಂದು ವೀಕ್ನೆಸ್ಸು ನರಗಳಲ್ಲಿ ನೋವು ಮೂಳೆ ನೋವು ಅಥವಾ ನಿದ್ರಾಹೀನತೆ ಸುಸ್ತು ಆಯಾಸ ಏನೇ ಇರಲಿ ಎಲ್ಲದಕ್ಕೂ ಕೂಡ ಇದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ದೇಹದಲ್ಲಿ ಈ ನಾಲ್ಕರ ಕೊರತೆ ಅಂತಾನೆ ಹೇಳ್ಬೋದು ನೋಡಿ ಮೊದಲನೇದಾಗಿ ನಮ್ಮ ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ ನ ಕೊರತೆಯಿಂದಾಗಿ ಎರಡನೇದಾಗಿ ಫಾಲಿಕ್ ಆಸಿಡ್ ನ ಕೊರತೆಯ ಮೂರನೇದಾಗಿ ಪೊಟ್ಯಾಷಿಯಮ್ನ ಕೊರತೆಯನ್ನು ನಾಲ್ಕನೇದಾಗಿ ಮೆಗ್ನೀಷಿಯಂನ ಕೊರತೆಯಿಂದಾಗಿ ಈ ರೀತಿ ನಮ್ಮ ದೇಹದಲ್ಲಿ ನಮ್ಮ ಶರೀರದಲ್ಲಿ ಅನೇಕ ರೀತಿಯ ನೋವುಗಳು ಕಾಡಲಿಕ್ಕೆ ಶುರುವಾಗುತ್ತೆ ಮುಖ್ಯವಾಗಿ ಈ ನಾಲ್ಕರ ಕೊರತೆ ಉಂಟಾಗೋದ್ರಿಂದ ದೇಹದಲ್ಲಿ ನರಗಳಲ್ಲಿ ವೀಕ್ನೆಸ್ ಉಂಟಾಗೋದು ನರಗಳ ಸೆಳೆತ ಹೆಚ್ಚಾಗುವಂಥದ್ದು ನರಗಳಲ್ಲಿ ಬ್ಲ್ಯಾಕೇಜ್ ಉಂಟಾಗುವಂಥದ್ದು ರಕ್ತ ಸಂಚಾರ ಸರಿಯಾಗಿ ಆಗದಲ್ಲೇ ಇರುವಂಥದ್ದು ಕೈ ಕಾಲುಗಳಲ್ಲಿ ಜೋಮ್ ಹಿಡಿಯುವಂಥದ್ದು ಮರಗಟ್ಟುವಂಥದ್ದು ತುಂಬ ಸುಸ್ತು ಆಯಾಸ ವೀಕ್ನೆಸ್ ಹೆಚ್ಚಾಗುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರತ್ತೆ ಈ ಒಂದು ವಿಟಮಿನ್ ಬಿ ಟ್ವೆಲ್ ಏನಿರುತ್ತೆ ಇದು ನಮ್ಮ ನರಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಕ್ತ ಉತ್ಪತ್ತಿಗೂ ಕೂಡ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಮೆಟಬಾಲಿಸಮ್ ಬ್ಯಾಲೆನ್ಸ್ ಮಾಡಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ಈ ಒಂದು ವಿಟಮಿನ್ ಬಿ ಟ್ವೆಲ್ನ ಕೊರತೆ ಹೆಚ್ಚಾಗೋದರಿಂದ ವೀಕ್ನೆಸ್ ಹೆಚ್ಚಾಗುತ್ತೆ ನರಗಳಲ್ಲಿ ಸೆಳೆತ ಮರಗೊಟ್ಟದ್ದು ನರಗಳಲ್ಲಿ ಬ್ಲಾಕೇಜ್ ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗುತ್ತೆ ಇದನ್ನು ಕಡಿಮೆ ಮಾಡಬೇಕು ಅಂದರೆ ನಾವು ಹೆಚ್ಚಾಗಿ ಹಸಿರು ತರಕಾರಿ ಹಣ್ಣುಗಳನ್ನು ತಿನ್ನಬೇಕು ಹೆಚ್ಚು ಸೊಪ್ಪುಗಳನ್ನು ತಿನ್ನಬೇಕು ಇದರಲ್ಲಿ ಹೆಚ್ಚಾಗಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳಿವೆ ವಿಟಮಿನ್ ಸಿ ಇದೆ ವಿಟಮಿನ್ ಇ ಇದೆ ಮೆಗ್ನೀಷಿಯಂ ಕೂಡ ಇರೋದರಿಂದ ತುಂಬಾ ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಮ್ಮ ದೇಹಕ್ಕೆ ಹೆಚ್ಚಾಗಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುವಂಥ ಆಹಾರ ಪದಾರ್ಥಗಳು ಕೂಡ ಬೇಕಾಗುತ್ತೆ ಅದು ನಮಗೆ ಹೆಚ್ಚಾಗಿ ಒಂದು ಅಕ್ಸೆ ಬೀಜದಲ್ಲಾಗಿರ್ಬೋದು ಅಥವಾ ಆಕ್ರೋಟಲ್ಲಿ ಸಿಗ್ತಾ ಹೋಗುತ್ತೆ ಮಶ್ರೂಮಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ನಾವು ನಾನ್ ವೆಜ್ ತಿಂತೀವಿ ಅಂದರೆ ಫಿಶ್ಶು ಮತ್ತು ಎಗ್ಗಲ್ಲಿ ತುಂಬಾ ಒಂದು ಒಳ್ಳೆಯ ಫ್ಯಾಟಿ ಆ್ಯಸಿಡ್ಡು ಹೆಚ್ಚಾಗಿರುತ್ತೆ ಇದರ ಜೊತೆಗೆ ಚಿಯಾ ಸೀಡಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆಯ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡೋದು ಅಂದರೆ ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಸೀಡನ್ನು ಒಂದು ಗ್ಲಾಸ್ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಕುಡಿಯುವಂಥದ್ದು ಅಥವಾ ಆ ಒಂದು ಚಿಯಾಸೀಡನ್ನು ಅಗದು ನುಂಗೋ ಈ ರೀತಿ ಮಾಡ್ತಾ ಬರೋದರಿಂದ ಕೂಡ ದೇಹಕ್ಕೆ ಒಂದು ಒಳ್ಳೆಯ ಫ್ಯಾಟಿ ಆ್ಯಸಿಡ್ಡು ದೊರಕ್ತಾ ಹೋಗುತ್ತೆ ಇವತ್ತು ನಾನು ಹೇಳುವಂಥ ಈ ಒಂದು ಮನೆಮದ್ದನ್ನು ಮಾಡಿಕೊಳ್ಳೋದ್ರಿಂದನೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಆ ಒಂದು ಪೋಷಣೆ ಅನ್ನುವಂಥದ್ದು ದೊರೆತು ನರಗಳಲ್ಲಿ ವೀಕ್ನೆಸ್ಸು ತಲೆ ಸಿಡಿಯುವಂಥದ್ದು ಮಂಡಿ ನೋವು ಮೂಳೆ ನೋವು ಬ್ಲಾಕೇಜ್ ಆಗುವಂಥದ್ದು ರಕ್ತ ಕಡಿಮೆ ಆಗುವಂಥದ್ದು ರಕ್ತಹೀನತೆ ಎಲ್ಲದರಿಂದ ಕೂಡ ಆರಾಮಾಗಿ ಹೊರಗಡೆ ಬರ್ಬೋದು ನೋಡಿ ಮೊದಲೇದಾಗಿ ನಾನಿಲ್ಲಿ ಕಪ್ಪು ದ್ರಾಕ್ಷಿ ಒಣ ದ್ರಾಕ್ಷಿ ಏನು ಸಿಗುತ್ತೆ ಅದರಲ್ಲಿ ಕಪ್ಪು ದ್ರಾಕ್ಷಿ ಸಿಗುತ್ತೆ ಅದನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ ನಾವು ರೆಗ್ಯುಲರಾಗಿ ಮನೆಯಲ್ಲಿ ಏನು ಮಾಡ್ತೀವಿ ಅಂದರೆ ನೋಡಿ ಈ ರೀತಿ ಬ್ರೌನ್ ಕಲರಲ್ಲಿ ಬರುತ್ತಲ್ಲ ದ್ರಾಕ್ಷಿ ಒಣಗಿರೋ ಅಂಥದ್ದು ಅದನ್ನು ನಾವು ಸಿಹಿ ಪದಾರ್ಥಗಳನ್ನು ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇರ್ತೀವಿ ಅದು ಕೂಡ ಒಳ್ಳೆಯದು ಆದರೆ ಈ ಒಂದು ಕಪ್ಪು ದ್ರಾಕ್ಷಿ ಏನು ಒಣ ದ್ರಾಕ್ಷಿ ಸಿಗುತ್ತಲ್ಲ ಅದನ್ನು ಬಳಸಿ ತುಂಬಾ ಆರೋಗ್ಯದ ಲಾಭಗಳನ್ನು ಇದು ನೀಡ್ತಾ ಹೋಗುತ್ತೆ ಈ ಒಂದು ಕಪ್ಪು ದ್ರಾಕ್ಷಿನಲ್ಲಿ ತುಂಬಾ ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಜಾಯಿಂಟ್ ನ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ತುಂಬ ಹೆಚ್ಚಾಗಿ ಫೈಬರ್ ಅಂಶ ಇದೆ ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ವಾಮಿಟ್ ಬರೋ ಆಗ್ತಾ ಇರೋದು ತಲೆ ಸುತ್ತ ಬರ್ತಾ ಇರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ತುಂಬ ವಿಟಮಿನ್ಸು ಮಿನರಲ್ಸು ಇರೋದರಿಂದ ಇದು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗ್ತಾಯಿದ್ರೆ ಅದನ್ನು ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಐರನ್ ಅಂಶ ಇರೋದ್ರಿಂದ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ರಕ್ತಹೀನತೆ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಕಪ್ಪು ದ್ರಾಕ್ಷಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಕಪ್ಪು ದ್ರಾಕ್ಷಿನ ತಗೊಂಡಿದ್ದೀನಿ ಇದನ್ನು ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ಅದಾದ ನಂತರ ನಾವಿಲ್ಲಿ ನೀರನ್ನು ಹಾಕ್ಬಿಟ್ಟು ಇದನ್ನು ರಾತ್ರಿ ಪೂರ ನೆನೆಸಿಟ್ಕೊಳ್ಬೇಕು ನೋಡಿ ಒಮ್ಮೆ ನಾನಿಲ್ಲಿ ತೊಳೆದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನಂತರ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ನೆನೆಸಿಟ್ಕೊಳ್ತಾ ಇದ್ದೀನಿ ಇದು ರಾತ್ರಿ ನೆನೆಸಿಬಿಟ್ಟು ನಾವು ಮಾರನೇ ದಿನ ಬೆಳಗ್ಗೆ ಇದನ್ನು ಸೇವನೆ ಮಾಡಬೇಕಾಗತ್ತೆ ನೋಡಿ ನಾನು ರಾತ್ರಿ ಪೂರ ಹಾಗೆ ಬಿಟ್ಟಿದ್ದೆ ಮಾರನೇ ದಿನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿ ನೆನ್ಕೊಂಡಿದೆ ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ ಏನು ಆ ಒಂದು ಪೋಷಕಾಂಶಗಳು ಬೇಕೋ ಅದು ಸಿಗ್ತಾ ಹೋಗುತ್ತೆ ಎಷ್ಟೇ ಒಂದು ರಕ್ತಹೀನತೆ ಕಾಡ್ತಾ ಇದ್ರು ಅದು ತುಂಬ ಬೇಗನೆ ನಿವಾರಣೆ ಆಗುತ್ತೆ ಜೊತೆಗೆ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕಾ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸ್ಲಿಕ್ಕೆ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ಯಾರಿಗೆ ತುಂಬ ಒಂಥರ ಆಯಾಸ ಸುಸ್ತು ಯಾವಾಗಲೂ ಕೂತಲೇ ಕೂತಿರ್ತಾರೆ ಖಂಡಿತವಾಗ್ಲು ಆ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ಒಂದು ಒಳ್ಳೆಯ ಮೆಡಿಸನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಯಾರಿಗೆ ರಕ್ತಹೀನತೆ ಹೆಚ್ಚಾಗಿ ಕಾಯ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಇನ್ನು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಹೃದಯ ಸಂಬಂಧಿ ರೋಗಗಳ ನಿವಾರಣೆಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನರಗಳ ದೌರ್ಬಲ್ಯತೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ ನರಗಳ ವೀಕ್ನೆಸ್ ಆಗ್ತಾ ಇರುತ್ತೆ ಜೋಮ್ ಹಿಡಿತಾ ಇರುತ್ತೆ ಕೈಕಾಲುಗಳು ಮರಗಡ್ತಾ ಇರುತ್ತೆ ಜೊತೆಗೆ ರಕ್ತನಾಳಗಳು ಬ್ಲಾಕೇಜ್ ಆಗ್ತಾ ಇರುತ್ತಲ್ಲ ಅದರ ನಿವಾರಣೆಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ತೋರಿಸ್ತೇನೆ ಇದ್ದೀನಿ ಈ ಒಂದು ದ್ರಾಕ್ಷಿ ತುಂಬಾ ಚೆನ್ನಾಗಿ ನೆಂದ್ಕೊಂಡಿದೆ ಈ ರೀತಿ ನೆಂದಿರುವಂತಹ ದ್ರಾಕ್ಷಿಯನ್ನು ನೀವು ಬೆಳಿಗ್ಗೆನೆ ಖಾಲಿ ಹೊಟ್ಟೆಗೇನೆ ಸೇವನೆ ಮಾಡಬೇಕು ತುಂಬಾನೇ ಒಳ್ಳೇದು ಅಥವಾ ಆಗಿಲ್ಲ ಅಂತಂದ್ರೆ ಆದ ಒಂದು ಗಂಟೆ ಒಂದೂವರೆ ಗಂಟೆಗಳ ನಂತರ ಕೂಡ ಸೇವನೆ ಮಾಡ್ಕೋಬಹುದು ದ್ರಾಕ್ಷಿಯನ್ನು ಹಾಗೆ ಅಗಿದ್ಬಿಟ್ಟು ನುಂಗೋದ್ರ ಜೊತೆಗೆ ನೀರನ್ನು ಕೂಡ ಕುಡಿಯೋದು ತುಂಬಾನೇ ಒಳ್ಳೆಯದು ಇನ್ನು ಎರಡನೇ ಮನೆ ಮದ್ದನ್ನು ನೋಡ್ಕೊಳ್ಳೋದಾದರೆ ನೋಡಿ ನಾನಿಲ್ಲಿ ಪಂಪ್ಕಿನ್ ಸೀಡನ್ನು ತಗೊಂಡಿದ್ದೀನಿ ಕುಂಬಳಕಾಯಿ ಬೀಜ ಅಥವಾ ಸಿಹಿ ಕುಂಬಳಕಾಯಿ ಬೀಜ ಅಂತ ಹೇಳಿ ಕೂಡ ಕರಿತೀವಿ ಇದನ್ನ ಈ ಒಂದು ಸಿಹಿ ಗುಂಬಳದಿಂದ ಕಡುಬು ಮಾಡ್ತಾರೆ ಪಾಯಸ ಮಾಡ್ತಾರೆ ಜೊತೆಗೆ ಅದರ ಒಂದು ಪಲ್ಯ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆ ಒಂದು ಸಿಹಿ ಗುಂಬಳದ ಬೀಜ ಏನಿರುತ್ತಲ್ಲ ಅದರೊಳಗಡೆ ಆ ಒಂದು ಬೀಜವನ್ನು ನಾವು ಸೇವನೆ ಮಾಡೋದರಿಂದ ಸಾಕಷ್ಟು ಆರೋಗ್ಯದ ಲಾಭಗಳನ್ನು ಇದು ನೀಡ್ತಾ ಹೋಗುತ್ತೆ ಇದು ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಲಿಕ್ಕೆ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ತುಂಬ ಹೆಚ್ಚಾಗಿ ಮೆಗ್ನೀಷಿಯಂ ಇರೋದ್ರಿಂದ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದರಲ್ಲಿ ಫೈಬರ್ ಇರುತ್ತೆ ಜಿಂಕ್ ಇರುತ್ತೆ ಇದು ನಮ್ಮ ಹೊಟ್ಟೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ ಆಗ್ತಾ ಇರತ್ತೆ ಅಜೀರ್ಣ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಹೆಚ್ಚಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬ ಹೆಚ್ಚಾಗಿ ಜಿಂಕ್ ಇರುತ್ತೆ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಇದೆಲ್ಲ ಕೂಡ ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಬ್ಲಡ್ ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ವಿಟಮಿನ್ ಇರುತ್ತೆ ಮಿನರಲ್ಸ್ ಇರುತ್ತೆ ಇದೆಲ್ಲವೂ ಕೂಡ ನಮ್ಮ ಆ ಒಂದು ಬ್ಲಡ್ ಸರ್ಕ್ಯುಲೇಷನಿಗಾಗಿರ್ಬೋದು ಬ್ಲಾಕೇಜ್ ಏನಾಗ್ತಾ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಜೊತೆಗೆ ನಮ್ಮ ನರ್ವ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನಷ್ಟು ಹಾಗೆಯೇ ಅಗದ್ಬಿಟ್ಟು ನುಂಗ್ಬೋದು ಅಥವಾ ಸರಿಯಾಗಿ ಜೀರ್ಣ ಆಗೋದಿಲ್ಲ ಜೀರ್ಣ ಶಕ್ತಿ ತುಂಬ ಕಡಿಮೆ ಇದೆ ಅಂತನೋರು ಇದನ್ನು ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಹಾಗೆಯೇ ತಿನ್ಬೋದು ಅಥವಾ ಹಾಲಲ್ಲಿ ಹಾಕಿ ಕೂಡ ಕುಡಿಬೋದು ಇನ್ನು ನೀವು ತಿಂಡಿ ಆದ್ಮೇಲೂ ಕೂಡ ಮಾಡ್ಬೋದು ಅದಕ್ಕೂ ಮುಂಚೆನೇ ನಾವು ತಿಂತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು ಅಥವಾ ಇದನ್ನು ನೆನೆಸಿಟ್ಟು ಆ ಒಂದು ಬೀಜಗಳನ್ನು ಹಾಗೆ ಆಗಿ ನುಂಗುತ್ತೀವಿ ಅಂದರೆ ಆ ರೀತಿ ಕೂಡ ನೀವು ತಿನ್ಬೋದು ಈ ಒಂದು ಬೀಜಗಳನ್ನು ನೋಡಿ ನಮ್ಮ ಆಹಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳೋದ್ರಿಂದ ವರ್ಷಗಳಿಂದ ಕಾಡ್ತಾ ಇರೋಂಥ ಅನೇಕ ರೀತಿಯ ನೋವುಗಳು ನಮ್ಮಿಂದ ದೂರ ಆಗುತ್ತೆ ಜೊತೆಗೆ ಯಾವುದೇ ಕಾರಣಕ್ಕೂ ಮತ್ತೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು